ಬಾಗಲಕೋಟೆ ಜಿಲ್ಲೆಯ ವೈದ್ಯಕೀಯ ಕಾಲೇಜಿಗೆ ಅನುದಾನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾಧ್ಯಕ್ಷ ರಮೇಶ್ ಬದ್ನೂರು ಅವರ ನೇತೃತ್ವದಲ್ಲಿ ಕರುವೆ ಇಳಕಲ್ ತಾಲೂಕು ಘಟಕದ ಕಾರ್ಯಕರ್ತರು ಬೂಟ್ ಪಾಲಿಶ್ ಅಭಿಯಾನ ನಡೆಸಿದರು. ಈ ಅಭಿಯಾನಕ್ಕೆ ಎಐಎಂಐ ಪಕ್ಷದ ಕಾರ್ಯಕರ್ತರು ಬೆಂಬಲ ಸೂಚಿಸಿದರು. ಕಾರ್ಯಕರ್ತರು ನಗರದ ರಸ್ತೆಯಲ್ಲಿ ಸಂಚರಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕರವೇ ಬಂಧುಗಳಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಹೇಳ್ತೀನಿ. ಕರವೇ ಸುಮಾರು ಮೂರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಮೂರು ವರ್ಷಗಳಿಂದ ಮೆಡಿಕಲ್ ಕಾಲೇಜ್ಗಾಗಿ ಹೋರಾಟ ಮಾಡ್ಕೊಂತ ಬಂದು ಅದನಂತರ ಮೊನ್ನೆ ಡಿಸಿ ಆಫೀಸ್ ಹತ್ತಿರ ವಿಭಿನ್ನ ಚಳವಳಿ ಅಂತ ಹೇಳಿ ಏನು ಬೂಟ್ ಪಾಲಿಶ್ ಮಾಡಿತ್ತು. ಅದನ್ನ ಮೆಚ್ಚಿಕೊಂಡಂತ ನಮ್ಮ ಸ್ಥಳೀಯ ಶಾಸಕರು ಇವನ ಚರಂತಮಠ ಅವರು ಸಲಹೆ ಕೊಟ್ಟರು. ನಮಗೆ ಏನಪ್ಪ ಅಂತಂದ್ರೆ ಊರು ಬೂಟ್ ಪಾಲಿಶ್ ಡಿಸಿ ಆಫೀಸ್ ಬಂದು ಮಾಡಿದ್ರೆ ಎಷ್ಟು ಮಂದಿ ಬರ್ತಾರೆ, ಊರು ತುಂಬ ಮಾಡಿದ್ರೆ ಬಹಳ ಜನ ಬರ್ತಾರೆ, ಊರು ತುಂಬ ಮಾಡಂತಂದ್ರು. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಊರು ತುಂಬ ಬೇಡ, ಇಲ್ಲ ನಿಮಗೆ ಕಮ್ಮಿನ ಆಗಬಹುದು, ಜಿಲ್ಲಾ ಅತ್ಯಂತ ಮಾಡ್ತೀನಿ ಅಂತ ಹೇಳಿ ಇದನ್ನ ಜಿಲ್ಲಾ ಅಧ್ಯಕ್ಷನ ಮಾಡ್ಕೊಂಡು ಬಂದ್ರು. ಬಂದ ಅನುದಾನವನ್ನ ಸರಂತಿ ಮಾಡುವ ಮೂಲಕನೇ ಮುಖ್ಯಮಂತ್ರಿ ಕಚೇರಿ ಕೊಡ್ತೀವಿ. ಆದ್ರೆ ನಿಮಗೊಂದು ಮಾತಿನಲ್ಲಿ ಇಚ್ಛೆ ಪಡ್ತೀನಿ ಸ್ನೇಹಿತರೆ, ಬೇರೆ ಜಿಲ್ಲೆಗೆ ಬಂದಂತ ಅನುದಾನವನ್ನ ಬಾಗಲಕೋಟೆಗೆ ತರಲಾಗಲ್ಲ ಅಂತ ಕೊಟ್ಟಿನಪ್ಪ ಹೇಳಬೇಕಾರಲ್ಲ. ಏನಂದ್ರ ಬೊಕ್ಕಸದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿ ಅದನ್ನ ಹೇಳೋ ಬದಲಿ ನನ್ನ ಕಡೆ ತಾಕತ್ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಒಪ್ಪಿದ್ರು. ಈ ಬೇರೆ ಜಿಲ್ಲೆ ಇರುವಂತ ದುಡ್ಡು ನನ್ನ ಅವ್ರಿಗಿರುವಂತ ಗಡಸ ನನ್ನ ಸ್ಥಳೀಯ ಶಾಸಕರಿಗಿಲ್ಲ, ಅದಕ್ಕೆ ದುಡ್ಡು ಪಾಲಿಶ್ ಮಾಡಕ್ ಹಚ್ಚಿದ್ದಾರೆ. ಇದಕ್ಕೆಲ್ಲ ಏನು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ಇದ್ರೊಳಗೆ ಕೈ ಜೋಡಿಸಿರಂತ ನಮಗೆ ಹೆಮ್ಮೆಯ ವಿಷಯ. ಆ ಕಾರಣಕ್ಕೆ ನಿಮಗೊಂದು ಕಥೆ ಹೇಳ್ತೀನಿ, ಆ ಕಥೆಯನ್ನು ಕೇಳಿ. ಒಂದು ಕಾಡಿನೊಳಗ ಬೆಂಕಿ ಬಿದ್ದಿರುತ್ತಂತ, ಬೆಂಕಿ ಬಿದ್ದಾಗ ಹುಲಿ ಸಿಂಹ ಚಿರತಿ ಆನೆಗಳೆಲ್ಲ ಆ ಬೆಂಕಿಯನ್ನು ನೋಡ್ಕೊಂತ ನಿಂತಿದ್ರು ಅಂತ. ಆದ್ರೆ ಒಂದು ಪಕ್ಷಿ ಮಾತ್ರ ತನ್ನ ಚುಂಚಿನಿಂದ ಬೆಂಕಿ ಆರ್ಸಕತ್ತಿದ್ದು ಅಂತ. ಅದ ಹುಲಿ ಸಿಂಹ ಆನೆಗಳು ಏನಂದ್ರು ಅಂತ, ಹೇ ನೀ ಹುಚ್ಚಣಿ ನಿಮ್ಮ ಚುಂಚಿನಿಂದ ಎಷ್ಟಂತ ಹೇಳಿ ಇದಕ್ಕೆ ಬೆಂಕಿಗೆ ನೀರ್ ಹಾಕ್ತಿ ಅಂತ. ಅವಾಗ ಪಕ್ಷಿ ಹೇಳ್ತಂತ, ಈ ಕಾಡಿಗೆ ಬೆಂಕಿ ಬಿದ್ದಿತ್ತು ಮುಂದಿನ ದಿನಮಾನದಾಗ ಇತಿಹಾಸ ಪುಟದಾಗ ಬರ್ತೈತಿ. ಇತಿಹಾಸ ಪುಟದಾಗ ಬಂದಾಗ ಬೆಂಕಿ ಹತ್ತೋ ಲಿಸ್ಟ್ನಾಗ ನಿನ್ನ ಹೆಸರು ಇರ್ತೈತಿ, ಬೆಂಕಿ ಹತ್ತೋ ಲಿಸ್ಟ್ನಾಗ ನನ್ನ ಹೆಸರು ಇರ್ತೈತಿ ಅಂತ ಹೇಳ್ತಂತ. ಹಂಗ ನಾಳೆ ಮೆಡಿಕಲ್ ಕಾಲೇಜ್ ಆತಪ್ಪ ಅಂತೂ ಆ ಮೆಡಿಕಲ್ ಏನು ಕಾಲೇಜ್ ಆಗುದು, ಅದಕ್ಕೆ ಹೋರಾಟ ಮಾಡುವಂತ ಲಿಸ್ಟ್ನಾಗ ನನ್ನ ಓದ ಹೆಸರು ಇರ್ತೈತಿ, ವಿರೋಧ ಮಾಡುವಂತ ಲಿಸ್ಟ್ನಾಗ ಶಾಸಕರು ಮತ್ತು ಅವ್ರ ಏನು ಬಲಗ ಐತಲ್ಲ ಅವ್ರ ಹೆಸರು ಇರ್ತೈತಿ. ಇಲ್ಲ ಒಂದು ಈ ಹೋರಾಟವನ್ನು ಹತ್ತಿಕ್ಕಾಕ ಸ್ಥಳೀಯ ಶಾಸಕರು ವಿಭಿನ್ನ ಅವರು ಪತ್ತಳಿಕೆಯಲ್ಲಿರುವ ಬಾಣಗಳನ್ನು ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಕತ್ತಾರ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೇಳುತ್ತೆ, ಎಲ್ಲಿ ಫುಲ್ ಫೈನಲ್ ಹೇಳುತ್ತೆ, ನಮ್ಮ ಶಿರಶ್ಛೇದನೆ ಮಾಡಿದ್ರು ಈ ಹೋರಾಟ ನಿಲ್ಲುವುದಿಲ್ಲ, ಇನ್ನು ಮುಂದಕ್ಕೆ ಹೋರಾಟ ನಡೀತೈತಿ. ನೀವು ಗುಂಡು ಹೊಡಿತೀರಿ, ಗಡಿ ಪಾಲ್ ಮಾಡ್ರಿ, ರೌಡಿ ಸೀಟ್ರು ಮಾಡ್ರಿ, ಏನ್ ಬೇಕಾದ್ರು ಮಾಡ್ರಿ, ನಿಮ್ಮ ಅವಕಾಶ ಏನಂತ ಹೇಳಿ, ನಿಮ್ಮ ಹಕೀಕತ್ತು ನಿಮ್ಮ ಗುಣಗಳ ಏನಂತ ಹೇಳಿ ಮೊನ್ನೆ ನಮ್ಮ ಮಹಿಳಾ ಘಟಕದ ಬಯಲೂರಿನಾಗ ಏನ ಕೇಸ್ ಮಾಡಿದ್ರಲ್ಲ ಅವಾಗ ಗೊತ್ತಾಗ್ತದೆ ನಿಮ್ ತಾಕತ್ತೇನು ನಿಮ್ಮ ಯೋಗ್ಯತೆ ಏನಂತ ಹೇಳಿ. ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳೋದಿಲ್ಲ, ಮುಂದಿನ ದಿನವಾಗ ಸ್ಥಳೀಯ ಶಾಸಕರಿಗೆ ಆಗಲಿ ಅವರ ಬೆಂಬಲಿಗರಿಗೆ ಆಗಲಿ ಏನ ಮೆಡಿಕಲ್ ಕಾಲೇಜ್ ಬರುತ್ತಲ್ಲ ಅವಾಗ ಮಾತಾಡ್ತಾ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಸರ್. ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, ಭಾರತ್ ವೈಭವ್ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.